ರಾಜ್ಯ ರಾಜಕಾರಣದಲ್ಲಿ ಸಿಡಿ ಪಾಲಿಟಿಕ್ಸ್ ಸಂಚಲನ ಸೃಷ್ಟಿಸುತ್ತಾ ಇದೆ. ಸಾಹುಕಾರ್ ದೆಹಲಿ ಭೇಟಿ ಬೆನ್ನಲ್ಲೇ ಶಾ ಜೊತೆ ಸಿಎಂ ಮಾತುಕತೆಯನ್ನ ನಡೆಸಿದ್ದಾರೆ. ದಿಸ್ ಇಸ್ ರಿಯಲಿ ಸಮಥಿಂಗ್ ಮೇಜರ್. ಅಮಿತ್ ಶಾ ಜೊತೆ ಫೋನ್ನಲ್ಲಿ ಬೊಮ್ಮಾಯಿ ಅವರು ಮಾತುಕತೆಯನ್ನ ನಡೆಸಿದ್ದಾರೆ. ಸಿಡಿ ಸಾಕ್ಷ್ಯಾಧಾರಗಳ ಬಗ್ಗೆ ಅಮಿತ್ ಶಾ ಏನಾದರೂ ಮಾಹಿತಿ ಪಡ್ಕೊಂಡಿದ್ದಾರಾ? ಮುಖ್ಯಮಂತ್ರಿಗಳಿಗೆ ಮಾತನಾಡ್ತಾ ಸಿಡಿ ಪಾಲಿಟಿಕ್ಸ್ ಬಗ್ಗೆ ಮಾಸ್ಟರ್ ಪ್ಲಾನ್ ಮಾಡ್ತಾರಾ? ಚುನಾವಣಾ ಚಾಣಾಕ್ಯ. ಸದ್ಯ ಬಿಜೆಪಿಯ ಹೈಕಮಾಂಡ್ಗೆ ಕರ್ನಾಟಕವೇ ಟಾರ್ಗೆಟ್. ಸೋ ಇದೇ ಒಂದು ಟ್ರಿಕ್ಸ್ ಇಟ್ಕೊಂಡು ಪಾಲಿಟಿಕ್ಸ್ ಮಾಡಕ್ಕೆ ಹೊರಟಿದ್ದಾರಾ ಅಂತ ರಾಜ್ಯದಲ್ಲಿ ಸಿಡಿ ಪಾಲಿಟಿಕ್ಸ್ ವಿಸ್ಫೋಟ ಆಗುವಂತ ಸಾಧ್ಯತೆ ಇದೆ. ದೆಹಲಿಗೆ ತೆರಳ್ತಾರಾ ಸಿಎಂ ಬಸವರಾಜ್ ಬೊಮ್ಮಾಯಿ? ಸಿಡಿ ಕೇಸ್ ತನಿಖೆ ಬಗ್ಗೆ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರಾ ಅಥವಾ ಮಾಡ್ತಾರಾ ಸಿಎಂ? ಸಿಡಿ ಕೇಸ್ ಸಿಬಿಐ ಗೆ ನೀಡುವಂತ ಸಂಬಂಧ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ದೂರವಾಣಿ ಮೂಲಕ ಸಿಎಂ ಬೊಮ್ಮಾಯಿ ಅವರು ಅಮಿತ್ ಫ್ರೀಡಂ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ನಾಳೆಯೇ ಸಿಎಂ ಬೊಮ್ಮಾಯಿ ದೆಹಲಿಗೆ ತೆರಳುವಂತ ಸಾಧ್ಯತೆ ಕೂಡ ಇದೆ. ಸಿಎಂ ಜೊತೆ 1-to-1 ಮೀಟಿಂಗ್ ಮಾಡ್ತಾರ ಅಮಿತ್ ಶಾ ಇದೇ ವಿಚಾರವಾಗಿ. ಸೋ ದೆಹಲಿಯಲ್ಲಿ ಹೇಗೆ ಡಿಕೆಶಿಯನ್ನ ಹಣಿಬೇಕು ಅಥವಾ ಕಾಂಗ್ರೆಸ್ ನನ್ನ ಮನಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ರೂಪಿಸ್ತಾರ ಅಂತ. ಡಿಕೆಶಿಯನ್ನ ಮತ್ತೊಂದು ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸೋದಕ್ಕೆ ತಂತ್ರ ರೂಪಿಸಲಾಗ್ತಾ ಇದೆ. ದೆಹಲಿಗೆ ತೆರಳಿ ಅಮಿತ್ ಶಾಗೆ ದೂರು ನೀಡಿದ್ರು ರಮೇಶ್ ಜಾರಕಿಹೊಳಿ. ಅಮಿತ್ ಶಾ ಜೊತೆ ಮಾತನಾಡುವಂತೆ ಬೊಮ್ಮಾಯಿ ಅವರು ಕೂಡ ಸೂಚನೆ ಕೊಟ್ಟಿದ್ರು. ಸೊ ಬೊಮ್ಮಾಯಿ ಅವರ ಸೂಚನೆಯಂತೆ ಅಮಿತ್ ಶಾ ಅವರ ಜೊತೆ ಹೋಗಿ ರಮೇಶ್ ಜಾರಕಿಹೊಳಿ ಅವರು ಮಾತುಕತೆಯನ್ನ ನಡೆಸಿದ್ದು ಆಗಿದೆ. ಆ ಮಾತುಕತೆ ಆದಂತಹ ಬೆನ್ನಲ್ಲೇ ಸಿಎಂ ಕೂಡ ಅಮಿತ್ ಶಾ ಅವರ ಜೊತೆ ಫೋನ್ ಮುಖಾಂತರ ಮಾತುಕತೆ ನಡೆಸಿರೋದು ಆಗಿದೆ. ಸೊ ನಾಳೆನೇ ಸಿಎಂ ಬೊಮ್ಮಾಯಿ ಅವರು ದೆಹಲಿಗೆ ಹೊರಟರು ಕೂಡ ಯಾವುದೇ ಆಶ್ಚರ್ಯ ಇಲ್ಲ. ಸೊ ಹೇಗಾದರೂ ಮಾಡಿ ಡಿಕೆಶಿ ಅವರನ್ನ ಮತ್ತೊಂದು ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರುವಂಥದ್ದು ಎಲ್ಲೋ ಕೂಡ ಕಾಣಿಸ್ತಾ ಇದೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಂತೋಷ್. ಈಗ ಆಲ್ರೆಡಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತಹ ರಮೇಶ್ ಜಾರಕಿಹೊಳಿ ಫಡ್ನವಿಸ್ ಅವರನ್ನ ಭೇಟಿ ಮಾಡೋದಕ್ಕೆ ಮುಂಬೈಗೆ ತೆರಳಿದ್ದಾರೆ. ಸೊ ಸದ್ಯ ಈ ಕರ್ನಾಟಕದ ಸಿಡಿ ಪ್ರಕರಣ ಈಗ ದೆಹಲಿಯಲ್ಲಿ ಹೈಕಮಾಂಡ್ ಅಂಗಳ ತಲುಪಿ ಆಗಿದೆ. ಸೊ ಏನೆಲ್ಲ ಮೇಜರ್ ಅಪ್ಡೇಟ್ಸ್ ಇದೆ, ಇದು ಯಾವ್ಯಾವ ರೂಪಗಳನ್ನ ಪಡ್ಕೊಳ್ತಾ ಹೋಗ್ಬೋದು ಸಂತೋಷ್? ಖಂಡಿತ ಸಿಂಧೂರ, ಮುಖ್ಯವಾಗಿ ರಾಜ್ಯದಲ್ಲಿ ಈಗಾಗಲೇ ಸಾಕಷ್ಟು ಸಂಚಲನ ಹುಟ್ಟು ಹಾಕಿರುವಂತಹ ಸಿಡಿ ಪಾಲಿಟಿಕ್ಸ್ ದೆಹಲಿ ಆಯಿತು. ನಿನ್ನೆ ಮತ್ತು ಮುಂದಿನ ಕಾಲ ದೆಹಲಿಯ ಹೈಕಮಾಂಡ್ ಮಟ್ಟದ ನಾಯಕರುಗಳನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸಲಹೆಗಳನ್ನು ಪಡೆದುಕೊಂಡಿರುವಂತಹ ಜಾರಕಿಹೊಳಿ ಇವತ್ತು ನೇರವಾಗಿ ಮುಂಬೈಗೂ ಕೂಡ ತೆರಳಿದ್ದಾರೆ. ಮುಂಬೈನಲ್ಲಿ ಅವರ ಆತ್ಮೀಯ ಸ್ನೇಹಿತರಾಗಿರುವಂತದ್ದು, ಜೊತೆಗೆ ಮಹಾರಾಷ್ಟ್ರ ಸರ್ಕಾರದ ಡಿಸಿಎಂ ಆಗಿ ಕೆಲಸ ನಿರ್ವಹಿಸುತ್ತಿರುವಂತಹ ದೇವೇಂದ್ರ ಫಡ್ನವಿಸ್ ಅವರನ್ನ ಭೇಟಿಯಾಗಿ ಕೆಲವೊಂದಿಷ್ಟು ಕಾನೂನು ಹೋರಾಟಗಳ ಬಗ್ಗೆ ಯಾವ ರೀತಿಯಾದಂತಹ ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ, ಕಾನೂನು ಹೋರಾಟದಲ್ಲಿ ಮುಂದುವರೆದಿದೆ, ಅದಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಹಿಡಿಯೋದಕ್ಕೆ ಸಾಧ್ಯವಿದೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ನಡೆಸೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ನಿನ್ನೆ ನಡೆದಂತಹ ಸಭೆಯಲ್ಲೂ ಕೂಡ ಸಾಕಷ್ಟು ಮಹತ್ವದ ವಿಚಾರಗಳನ್ನ ಗೃಹ ಸಚಿವ ಅಮಿತ್ ಶಾ ಅವರ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಮುಖ್ಯವಾಗಿ ಈ ಒಂದು ಸಿಡಿ ಪ್ರಕರಣವನ್ನ ನೇರವಾಗಿ ಸಿಬಿಐಗೆ ವಹಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಲಾಭ ಉಂಟಾಗುತ್ತೆ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ರಾಜ್ಯದಲ್ಲಿ ಇರುವಂತಹ ವರ್ಚಸ್ಸುಗಳೇನಿರುತ್ತೆ, ಜೊತೆಗೆ ಅವರ ಒಂದು ಸಮುದಾಯಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಡೋದಕ್ಕೆ ಈ ರೀತಿಯಾದಂತಹ ಒಂದು ರಾಜಕೀಯ ದಾಳವನ್ನು ಉಳಿಸಿದಂತಾಗುತ್ತೆ ಅನ್ನುವಂಥ ನಿಟ್ಟಿನಿಂದಾಗಿ ಇದೀಗ ಚರ್ಚೆಯನ್ನು ಮಾಡಲಾಗಿದೆ. ಯಾಕೆಂತೇಳಿದ್ರೆ ಈ ಹಿಂದೆ ಅವರ ಮೇಲೆ ಇರುವಂತಹ ಸಾಕಷ್ಟು ಆರೋಪಗಳೇನಿದೆ, ಡಿಕೆ ಶಿವಕುಮಾರ್ ಅವರ ಮೇಲೆ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ಅಕ್ರಮ ಹಣ ವರ್ಗಾವಣೆ ಇರ್ಬೋದು, ಆಸ್ತಿಯನ್ನ ಸಂಪಾದನೆ ಮಾಡಿರುವಂತಹ ಅಕ್ರಮವಾಗಿ ಆ ರೀತಿಯ ಸಾಕಷ್ಟು ಆರೋಪಗಳಿದೆ, ಅದೆಲ್ಲವನ್ನು ಕೂಡ ಬದಿಗೊತ್ತಿ ಈಗ ಚುನಾವಣೆ ಹೊಸದಲ್ಲಿ ಈ ರೀತಿಯಾದಂತಹ ಒಂದು ದಾಳವನ್ನು ಉರಿಸಿದ್ದೆ ಆದಲ್ಲಿ ಅವರಿಗೆ ಮಾನಸಿಕವಾಗಿ ದೊಡ್ಡ ಒಂದು ಪೆಟ್ಟನ್ನು ಕೊಡೋದಕ್ಕೆ ಸಾಧ್ಯವಿದೆ. ಜೊತೆಗೆ ಈ ಒಂದು ಸಿಬಿಐಗೆ ವಹಿಸಿದ್ದೆ ಆದಲ್ಲಿ ಅವರು ಸಂಪೂರ್ಣವಾಗಿ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯವಿರುತ್ತೆ. ಇನ್ನು ಉಳಿದಂತೆ ಬಿಜೆಪಿಗೆ ಇದರ ಒಂದು ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗಲಿದೆ ಅನ್ನೋದ್ರ ಬಗ್ಗೆ ಕೂಡ ಚುನಾವಣಾ ಹೊಸ್ತಿಲಲ್ಲಿ ಸಿಡಿ ಪಾಲಿಟಿಕ್ಸ್ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಜೊತೆಗೆ ರಾಜ್ಯದ ಕೆಲವೊಂದಿಷ್ಟು ನಾಯಕರುಗಳಿಂದಲೂ ಕೂಡ ಕೇಂದ್ರದ ಹೈಕಮಾಂಡ್ ಮಟ್ಟದ ಬಿಜೆಪಿಯ ನಾಯಕರುಗಳು ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ಇಟ್ಟುಕೊಂಡಿರುವಂತಹ ಇಲ್ಲೊಂದು ದಾಖಲೆಗಳಿದೆ, ಸಿಡಿಗೆ ಸಂಬಂಧಪಟ್ಟಂತ ದಾಖಲೆಗಳು, ಇದು ಎಷ್ಟು ಮಟ್ಟಿಗೆ ನಿಜವಾಗಿದೆ, ಇದರಿಂದ ನಿಜವಾಗಿದೆಯಾ, ಇದರಿಂದ ಪಕ್ಷಕ್ಕೆ ಎಷ್ಟು ಮಟ್ಟಿಗೆ ಲಾಭವಾಗುತ್ತೆ, ಜೊತೆಗೆ ಈ ರೀತಿಯ ಒಂದು ರಾಜಕೀಯ ನಡೆಗಳನ್ನ ತೆಗೆದುಕೊಳ್ಳೋದ್ರಿಂದ ಪಕ್ಷದಲ್ಲಿ ಬೇರೆ ಯಾವ ರೀತಿಯಾದಂತಹ ನಡೆಗಳನ್ನ ಜೊತೆಗೆ ಲಾಭ ಅಥವಾ ನಷ್ಟಗಳೆಲ್ಲದರ ಬಗ್ಗೆ ಕೂಡ ಇದೀಗ ಚರ್ಚೆನ ನಡೆಸ್ತಾ ಇದ್ದಾರೆ.
ಬಹುತೇಕ ಮುಂದಿನ ವಾರದ ಒಂದು ಮಧ್ಯದ ಒಳಗಾಗಿ ಅಂತಿಮವಾದಂತಹ ನಿಲುವುಗಳನ್ನ ಈ ಒಂದು ಸಿಡಿ ಪಾಲಿಟಿಕ್ಸ್ ಗೆ ಅಂತಿಮ ಒಂದು ಮುದ್ರೆಯನ್ನು ಹಾಕುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಿದೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ಈ ಹಿಂದೆ ಸಾಕಷ್ಟು ಮುಜುಗರವನ್ನು ಅನುಭವಿಸಿದಂತಹ ರಮೇಶ್ ಜಾರಕಿಹೊಳಿ ಅವರು ಈಗ ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಭೇಟಿ ಮಾಡಿದ್ರು, ಇದಕ್ಕೆ ಅಮಿತ್ ಶಾ ಅವರು ಏನ್ ರಿಯಾಕ್ಟ್ ಮಾಡಿರ್ಬೋದು? ಮತ್ತೆ ಈಗ ಕರ್ನಾಟಕವೇ ಈಗ ಬಿಜೆಪಿಗೆ ಟಾರ್ಗೆಟ್ ಆಗಿರೋದ್ರಿಂದ, ಮೇನ್ ಟಾರ್ಗೆಟ್ ಆಗಿರೋದ್ರಿಂದ ಬಿಜೆಪಿ ಹೈಕಮಾಂಡ್ ಗೆ ಗೆಲ್ಲಲೇಬೇಕು ಅಂತ ಹೇಳಿ, ಸೊ ಏನ್ ರಿಯಾಕ್ಟ್ ಮಾಡಿರಬಹುದು ಈ ವಿಚಾರದಲ್ಲಿ? ಅಮಿತ್ ಶಾ ಅವರು ಯಾವ ರೀತಿ ತಂತ್ರಗಾರಿಕೆಯನ್ನ ರೂಪಿಸಬಹುದು ಅಂತ ಅನ್ಸುತ್ತೆ ನಿಮ್ಗೆ? ಸಿಂಧುರ, ಒಂದಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾಗುತ್ತೆ, ಬಿಜೆಪಿಗೆ ಕರ್ನಾಟಕ ತುಂಬಾ ಮಹತ್ವವಾಗಿರುವಂತಹ ರಾಜ್ಯ ಅನ್ನುವಂಥದ್ದನ್ನ ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಈಗಾಗಲೇ ಕೇಳಿ ಬಂದಿರುವಂತಹ ಸಿಡಿ ವಿವಾದದ ಏನು ಪ್ರಕರಣಗಳೇನಿದೆ, ಇದೊಂದೇ ಅಸ್ತ್ರ ಅನ್ನುವಂಥದ್ದನ್ನ ಹೇಳೋದಕ್ಕೆ ಇದು ಕೂಡ ಒಂದು ಅಸ್ತ್ರವಾಗಿರಬಹುದು. ಆದ್ರೆ ಉಳಿದಂತೆ ಇರುವಂತಹ ಸಾಕಷ್ಟು ಬಿಜೆಪಿಯ ಮೇಲೆ ಇದೆಲ್ಲವನ್ನು ಕೂಡ ಬದಿಗೊತ್ತಿ ಮುಂದೆ ಯಾವ ರೀತಿಯಾದಂತಹ ಚುನಾವಣಾ ತಂತ್ರಗಾರಿಕೆಗಳನ್ನು ನಡೆಸಬೇಕು. ನಿನ್ನೆ ಭೇಟಿಯಾಗಿರುವಂತಹ ಒಂದು ಸಮಯದಲ್ಲಿ ಕೇವಲ ಸಿಡಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಕಾನೂನಾತ್ಮಕ ಹೋರಾಟಗಳನ್ನು ಸಂಬಂಧಪಟ್ಟಂತಹ ನಿಲುವುಗಳು ಹೇಗಿರುತ್ತೆ, ಸಲಹೆಗಳನ್ನು ಪಡೆದುಕೊಂಡು ಮುಂದೆ ಹೋಗುವುದಕ್ಕೆ ಸಾಧ್ಯವಿದೆ ಅನ್ನೋದನ್ನ ಮಾತ್ರ ಸಲಹೆಗಳನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಂದ ರಮೇಶ್ ಜಾರಕಿಹೊಳಿ ಅವರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ಒಂದು ಸ್ಪಷ್ಟ. ಉಳಿದಂತೆ ಯಾವುದೇ ರೀತಿಯಾದಂತಹ ರಾಜಕೀಯ ನಡೆಗಳನ್ನ ಅಥವಾ ರಾಜ್ಯದಲ್ಲಿ ಬಿಜೆಪಿಗೆ ಆಗಬಹುದಂತ ಲಾಭ ನಷ್ಟಗಳನ್ನ ಬಗ್ಗೆ ಕೂಡ ರಾಜ್ಯದ ಪ್ರಮುಖ ನಾಯಕರುಗಳಿಂದ, ಕೆಲವೊಂದಿಷ್ಟು ಪಕ್ಷದ ಸಂಘಟನಾ ವಲಯಗಳಿಂದಲೂ ಕೂಡ ಮಾಹಿತಿಗಳನ್ನ ತರಿಸಿಕೊಳ್ಳುವಂತಹ ಕೆಲಸವನ್ನ ಇದೀಗ ಹೈಕಮಾಂಡ್ ಮಟ್ಟದ ನಾಯಕರುಗಳು ಮಾಡ್ತಾ ಇದ್ದಾರೆ. ಆ ಒಂದು ವರದಿಗಳನ್ನ ಅಮಿತ್ ಶಾ ಇರ್ಬೋದು, ಫ್ರೀಡಮ್ ಆಪಲ್ ಕಲ್ತು ಗಾಣದ ಎಣ್ಣೆ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಎಣ್ಣೆಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.